ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ರೆ ಡಿಎಸ್ಪಿ ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣಿಗೂ ಒಂದು ಮೆಗಾ ಪಿಕ್ಸೆಲ್ ಇದೆಯಾ, ನಮ್ಮ ಒಂದು ಕಣ್ಣುಗಳಿಗೆ ಒಂದು ರೆಸಲ್ಯೂಷನ್ ಇದೆಯಾ. ಸೊ ಈ ಒಂದು ವಿಚಾರವನ್ನು ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಹೊಸಬ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಕೂಡ ಮಾಡಬಹುದು. ಅದ್ರ ಪಕ್ಕದ ಒಂದು ಬೆಲ್ ಐಕನ್ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಸೊ ಸ್ನೇಹಿತರೆ, ನೋಡೋಣ ಇವತ್ತಿನ ಮ್ಯಾಟರ್ ಅಂತಂದ್ರೆ, ಸೊ ನಮ್ಮ ಕಣ್ಣುಗಳಿಗೆ ಮೆಗಾ ಪಿಕ್ಸೆಲ್ ಇದೆ, ನಿಜ ಹೌದು, ಖಂಡಿತ. ಒಂದು ಸೈಂಟಿಸ್ಟ್ ಒಂದು ಕಂಡುಹಿಡಿದಾರೆ ಅದನ್ನ, ಫೋಟೋಗ್ರಾಫರ್ ಕೂಡ ಹೌದು, ಒಂದು ಕ್ಲರ್ಗ್ ಅಂತ ಅವರು ಪ್ರೀವಿಯಸ್ ಆಗಿ ಒಂದು ಕಂಡುಹಿಡಿದಾರೆ ಆಲ್ರೆಡಿ. ನಮ್ಮ ಕಣ್ಣಿನ ಒಂದು ಮೆಗಾ ಪಿಕ್ಸೆಲ್ ಎಷ್ಟು ಅಂತ ಅಂದ್ರೆ 576 MP, ಅಂದ್ರೆ 576 MP ನಮ್ಮ ಕಣ್ಣುಗಳಿಗೆ ಇರತಕ್ಕಂಥ ಯಾವ್ದೇ ಕ್ಯಾಮ್ರಾ, ಯಾವ್ದೇ ಮೊಬೈಲ್ಸ್ ಆಗ್ಲಿ, ನಮ್ಮ ಕಣ್ಣಿನ ಮುಂದೆ ಯಾವ್ದು ಸರಿಸಾಟಿ ಇಲ್ಲ, ಎಲ್ಲ ಕೆಳಗಡೆ ಅಂತ ಹೇಳ್ಬೋದು. ಸೊ ದೇವ್ರು ಕೊಟ್ಟಿರೋ ವರ ಒಂದು 576 MP, ಹೆಂಗೆಲ್ವಾ, ಆಶ್ಚರ್ಯ ಆಗುತ್ತೆ. ಸೊ ರೆಸಲ್ಯೂಷನ್ ನೋಡೋಣ ಅಂತಂದ್ರೆ, ರೆಸಲ್ಯೂಷನ್ ಬಂದ್ರೆ ನಮ್ಮ ಎರಡು ಕಣ್ಣಿನ ಸೇರಿಸಿ ಒಂದು ವಿಷನ್ ಸೇರಿಸಿ ಒಂದು ಪಿಕ್ಚರ್ ಮಾಡ್ತಾರೆ. ಸೊ ಆ ರೆಸಲ್ಯೂಷನ್ ಎಷ್ಟಿರುತ್ತೆ ಅಪ್ಪ ಅಂತಂದ್ರೆ, ತುಂಬಾ ಬಿಗ್, ತುಂಬಾ ದೊಡ್ಡದಿರುತ್ತೆ. ಸೊ ಅದನ್ನ ಕಂಪೇರ್ ಮಾಡಕ್ಕೆ ಆಗಲ್ಲ, ನಮ್ಮ ಒಂದು ರೆಸಲ್ಯೂಷನ್ಸ್ ತುಂಬಾ ದೊಡ್ಡದಿದೆ. ಸೊ ಅದಕ್ಕೋಸ್ಕರ ಯಾವ್ದಕ್ಕೂ ಒಂದು ಮೊಬೈಲ್ಸ್ಗೆ ಕ್ಯಾಮ್ರಾಸ್ಗೆ ಅದನ್ನು ಕಂಪೇರ್ ಮಾಡಕ್ ಹೋಗದ. ಸೊ ಕ್ವಾಲಿಟಿ ಮಾತ್ರ ಸಾಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಕಂಪೇರ್ ಮಾಡಕ್ ಹೋಗಿಲ್ಲ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಈ ಒಂದು ವಿಷಯ ಹೆಂಗೆ ಅಂತ, 576 MP ಇದೆ ಅಂತ. ಸೊ ಈ ವಿಷಯ ನಿಮಗೆ ಗೊತ್ತಾಗಲಿ ಅಂತ ಈ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಡಾಟಾ ಬಟ್ಟೆ ಕೆಲವೇ.